ಎಲ್ರಿಗೂ ಹಾಯ್ ಆ್ಯಂಡ್ ವೆಲ್ಕಮ್ ಟು ಮೈ ಚಾನೆಲ್. ಸೊ ಆಯುಧ ಪೂಜೆ ಹಬ್ಬದ ಒಂದು ಸ್ಪೆಷಲ್ ಬ್ಲಾಗ್ ಆಗಿರುತ್ತೆ ಇದು. ಆ್ಯಂಡ್ ಬೆಳಗ್ಗೆನೇ ಬೇಗ ಎದ್ದು ಆಯುಧ ಪೂಜೆ ಹಬ್ಬದ ದಿನ ಸೊ ಪಾಪಗೆ ಎಲ್ಲ ಸ್ನಾನ ಮುಗಿಸಿ ನಾವು ಕೂಡ ಸ್ನಾನ ಮಾಡಿ ಸೊ ವೆಹಿಕಲ್ಸ್ ಎಲ್ಲದಕ್ಕೂ ಕೂಡ ಸೊ ವರ್ಷಕ್ಕೊಂದಿನ ಹಬ್ಬ ಬರೋದು. ಸೊ ಹಬ್ಬಕ್ಕೆ ಎಲ್ಲದನ್ನು ವಾಶ್ ಮಾಡಬೇಕಲ್ಲ. ಸೊ ಪ್ರತಿಯೊಂದು ವಸ್ತುವೂ ಸಹ ವೆಹಿಕಲ್ಲು ಇಂಜಿನ್ನು ಮಿಷಿನ್ ಎಲ್ಲ ಸಹ ಪೂಜೆ ಮಾಡುವಂಥ ಒಂದು ದಿನ ಇದು. ಹಾಗಾಗಿ ಎಲ್ಲ ಕೂಡ ವಾಶ್ ಮಾಡಿ ಬೆಳಿಗ್ಗೆ ಬೇಗನೆ ಎಲ್ಲ ಕೂಡ ರೆಡಿ ಮಾಡ್ತಿದ್ದಾರೆ. ಸೊ ಅಣ್ಣ ಕಾರ್ನ ವಾಶ್ ಮಾಡ್ತಾಯಿದ್ದಾರೆ, ಅದ್ರ ಜೊತೆಗೆ ಅಮ್ಮ ತಿಂಡಿ ಕಡೆ ಇಲ್ಲಿಗೆ ಪ್ರಿಪೇರ್ ಮಾಡ್ತಿದ್ದಾರೆ. ಸೊ ನಾನು ಕೂಡ ಪಾಪ ಇಬ್ಬರು ಫ್ರೆಶ್ ಅಪ್ ಆಗಿ ಸೊ ರೆಡಿ ಆಗೋಣ ಅಂತ ರೆಡಿ ಆಗ್ತಿದ್ದೀನಿ. ಆ್ಯಂಡ್ ನಾನು ಒಂದು ಸಿಂಪಲ್ಲಾಗಿ ಒಂದು ಮೇಕಪ್ ಕೂಡ ಮಾಡ್ಕೊಂಡಿದ್ದೆ. ಸೊ ಈ ಮೇಕಪ್ ಕೂಡ ನೆಕ್ಸ್ಟ್ ನನ್ನ ಬ್ಲಾಗಲ್ಲಿ ಬರುತ್ತೆ. ಸೊ ಸಿಂಪಲ್ಲಾಗಿ ರೆಡಿ ಆಗಿದ್ದೆ. ಸೊ ಎಲ್ಲರೂ ಒಟ್ಟಿಗೆ ಸೇರಿ ಪೂಜೆ ಮಾಡೋಣ ಅಂಥೇಳಿ ನಾವೆಲ್ಲ ರೆಡಿ ಆಗಿದ್ವಿ. ಸೊ ಸಿಂಪಲ್ಲಾಗೇ ಆ ಮನೆ ಎದುರೇ ಮಾಡೋಣ ಅಂತೇಳಿ. ಸೊ ಪ್ರತಿ ವರ್ಷವೂ ಸಹ ನಾವು ಇದೇ ರೀತಿ ಮಾಡೋದು, ಈ ವರ್ಷವೂ ಸಹ ಈ ರೀತಿ ಮಾಡಿದ್ವಿ. ಸೊ ಸಿಂಪಲ್ಲಾಗಿ ಅಮ್ಮನ ಮನೆಯಲ್ಲಿ ಸಿಂಪಲ್ಲಾಗಿ ಪೂಜೆನ ಮಾಡ್ತಾರೆ. ಸೊ ಪಾಪ ಮಕ್ಕಳು ಎಲ್ಲರೂ ಇದ್ದರು ಆ್ಯಂಡ್ ಜಾನು ಕೂಡ ಇದ್ದಳು. ಜಾನು ಎಲ್ಲರೂ ಸೇರಿ ಒಟ್ಟಿಗೆ ಪೂಜೆ ಮಾಡಿದ್ವಿ. ಸೊ ಎಲ್ಲ ವೆಹಿಕಲ್ಗೂ ಸಹ ಹೂವು ಹಾಕಿ ಅದಕ್ಕೆ ಬಾಳೆಕಂದು ಮಾವಿನ ಸೊಪ್ಪು ತೋರಣ ಹಾಕೋದು, ಹಾಗೆ ನಿಂಬೆ ಹಣ್ಣು ದೃಷ್ಟಿ ಆಗಬಾರ್ದು ಅಂತ ಹೇಳಿ ಹಾಕೋದು ಎಲ್ಲ ಕೂಡ ರೆಡಿ ಮಾಡಿದರು. ಸೊ ಎಲ್ಲ ವಾಷಬಲ್ ಆಗಿತ್ತು. ಸೊ ಎಲ್ಲವನ್ನೂ ಸಹ ಮಾಡಿ ಕುಂಕುಮ ಅರ್ಶನ ಕುಂಕುಮ ಎಲ್ಲ ಪ್ರತಿ ವರ್ಷದ ವೆಹಿಕಲ್ಗೆ ನಾವು ಇದೇ ರೀತಿಯಾಗಿ ಪೂಜೆ ಮಾಡ್ತಿರ್ತೀವಿ. ಆ್ಯಂಡ್ ನಮ್ಮಲ್ಲಿರುವಂಥ ಚೂರಿ ಕತ್ತಿ ಅದನ್ನೆಲ್ಲ ಅಲ್ಲಿ ಪೂಜೆ ಮಾಡ್ತೀವಿ. ಆ್ಯಂಡ್ ಫ್ರಿಜ್ಜು ಎಲ್ಲ ಹಾಲಲ್ಲೇ ಇರುತ್ತಲ್ಲ, ಸೊ ಅಲ್ಲಲ್ಲೇ ಹೋಗಿ ಪೂಜೆ ಮಾಡಿದ್ರಾಗತ್ತೆ. ಸೊ ಮಿಕ್ಸಿ ಎಲ್ಲವನ್ನು ಸಹ ಪೂಜೆ ಮಾಡ್ತೀವಿ. ಸೊ ನಂದು ಗಾಡಿ ಆಗಿರ್ಬೋದು, ಅಪ್ಪಂದು, ಅಣ್ಣಂದು, ಹಾಗೇ ಒಂದು ಚಿಕ್ಕ ಟಿ ವಿ ಎಸ್ ಕೂಡ ಇದೆ, ಅದು ಇದೆ, ಕಾರು ಇದೆಲ್ಲ ಒಟ್ಟಿಗೆ ನೆನೆಸಿ ಪೂಜೆ ಶುರು ಮಾಡ್ತೀವಿ. ಸೊ ಮಕ್ಕಳ
ಪೂಜೆ ಎಲ್ಲ ಆದಮೇಲೆ ಎಲ್ಲ ದೃಷ್ಟಿ ಹೋಗಲಿ ಅಂತ ಹೇಳಿ ಬುದ್ಗುಂಬಳಕಾಯನ್ನ ಹೊಡೆಯೋದು ಅಂತ ಶಾಸ್ತ್ರ, ಎಲ್ಲರೂ ಕೂಡ ಹೊಡಿತಾರೆ. ಹಾಗಾಗಿ ನಾವು ಕೂಡ ಅದೇ ರೀತಿಯಾಗಿ ಮಾಡೋದು. ಅಂದರೆ ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಕೂಡ ಕಡಲೆಪುರಿ ಜೊತೆಗೆ ಬೂಂದಿ ಸ್ವೀಟ್ ಅಂತ ಹೇಳಿ ಎಲ್ಲರಿಗೂ ಕೂಡ ಕೊಡುತ್ತೇವೆ. ನೋಡಿ, ಕಡಲೆಪುರಿ ಎಲ್ಲರೂ ಕೂಡ ಒಟ್ಟಿಗೆ ತಿಂದ್ವಿ. ಆಮೇಲೆ ಗಾಡಿನ ಒಂದು ರೌಂಡ್ ಎಲ್ಲರೂ ಕೂಡ ಓಡಿಸ್ಕೊಂಡು ಬರೋದು. ಸೊ ನಿಂಬೆಹಣ್ಣು ಇಟ್ಟಿರ್ತೀವಲ್ಲ, ಸೊ ನಿಂಬೆಹಣ್ಣು ಎಲ್ಲ ದೃಷ್ಟಿ ಹೋಗಲಿ ಅಂತ ಹೇಳಿ ಗಾಡಿನ ಒಂದು ರೌಂಡ್ ಓಡಿಸ್ಕೊಂಡು ಬಂದು ಮನೆಯೊಳಗಡೆ ತಂದು ನಿಲ್ಲಿಸ್ಕೋಬೇಕು. ಸೊ ಇದೇ ರೀತಿಯಾಗಿ ಪದ್ಧತಿಯಲ್ಲೇ ಮಾಡ್ಕೊಂಡು ಬಂದಿರೋದ್ರಿಂದ ಇದೇ ರೀತಿ ಪದ್ಧತಿಯಲ್ಲೇ ಮಾಡ್ಕೊಂಡು ಹೋಗ್ತೀವಿ. ಸೊ ಗಾಡಿ ಮನೆಯೊಳಗೆ ಬರುತ್ತೆ. ಸೊ ಪ್ರತಿಯೊಂದು ವೆಹಿಕಲ್ಸ್ ಸಹ ಹೀಗೆ ರೀತಿ ಸ್ಟಾರ್ಟ್ ಮಾಡಿ ಅದು ನಿಂಬೆಹಣ್ಣನ್ನ ತುಳಸಿ, ಸೊ ಅದನ್ನು ಮನೆಯೊಳಗೆ ನಿಲ್ಲಿಸ್ಕೋಬೇಕು. ಸೊ ಇದಿಷ್ಟು ನಮ್ಮ ಮನೆಯ ಆಯುಧ ಪೂಜೆ ಹಬ್ಬದ ವಿಶೇಷವಾಗಿತ್ತು. ಸೊ ಸಿಂಪಲ್ ಆ್ಯಂಡ್ ಸ್ವೀಟ್ ಬ್ಲಾಗ್ ಅಂತ ಅನ್ಕೋತೀನಿ. ಐ ಹೋಪ್ಸ್ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ. ನಿಮ್ಮೆಲ್ಲರೂ ಕೂಡ ಆಯುಧ ಪೂಜೆ ಹಬ್ಬದ ಶುಭಾಶಯಗಳು ಆ್ಯಂಡ್ ಹ್ಯಾಪಿ ದಸರಾ ಕೂಡ ಎಲ್ರಿಗೂ. ಆ್ಯಂಡ್ ಕೀಪ್ ಸ್ಮೈಲಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಖಂಡಿತವಾಗ್ಲೂ ಮರೆಯಬೇಡಿ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು.